ಮಾಧ್ಯಮ ಬಂಧುಗಳಿಗೆ ಅತ್ಯಂತ ಗೌರವಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸಿ ದಿನಾಂಕ 29ನೇ ತಾರೀಕಿನಂದು ಅಂದರೆ ರವಿವಾರದ ತಾಂಬಾ ಗ್ರಾಮ ಇಂಡಿ ತಾಲೂಕು ಬಿಜಾಪುರ ಜಿಲ್ಲೆ ಅತ್ಯಂತ ಉತ್ತರ ಕರ್ನಾಟಕ ದಸರಾ ಎಂದೇ ಪ್ರಖ್ಯಾತಿಯನ್ನು ಹೊಂದಿರತಕ್ಕಂಥ ಈ ದಸರಾ ಉತ್ಸವ ಇಲ್ಲಿ ಒಂದು ಜನಪದ ಮತ್ತು ಹಳ್ಳಿಯ ಒಂದು ಸೊಬಗು ನೆಲ ಜಲ ಭಾಷೆ ಈ ಒಂದು ಡಿಜಿಟಲ್ ಯುಗದಲ್ಲಿ ಒಂದು ಹೊಸ ಯುವಕರಿಗೆ ಏನು ಇವತ್ತು ಮೊಬೈಲು ಮತ್ತು ಇತರೆ ಆಟಗಳಲ್ಲಿ ಇವತ್ತು ತಮ್ಮ ಮನೋಭಾವನೆ ಏನು ಹೊಂದುತ್ತಾ ಇದೆ ಇಂಥ ಒಂದು ಹಳ್ಳಿಯ ಸೊಬಗುದರಿಗೆ ಇವತ್ತು ಗ್ರಾಮೀಣ ಆಟಗಳಾಗಿರ್ತಕ್ಕಂಥ ಕ್ರೀಡೆಗಳಾಗಿರ್ತಕ್ಕಂಥ ಇವತ್ತು ಕಬಡ್ಡಿ ಆಗಿರ್ಬೋದು ಇತರೆ ಜಾನಪದ ಕಲೆಗಳು ಆಗಿರ್ಬೋದು ಆ ಹಳ್ಳಿಯ ಜನತೆಗೆ ಸಂಪೂರ್ಣವಾಗಿ ಅದರ ಇತಿಹಾಸ ಮತ್ತು ಹಿನ್ನೆಲೆ ಮತ್ತು ಈಗಿರತಕ್ಕಂತಹ ಒಂದು ಮೊಬೈಲ್ ಯುಗದ ಒಂದು ಏನು ಅಡ್ಯಾಪ್ಟ್ ಅಂತ ಹೇಳ್ತೀವಿ ಒಂದು ಹುಡುಗರು ಆ ಒಂದು ಪರಿಸರದಿಂದ ಹೊರಗೆ ಬರುವಂಥದ್ದು ಕೆಲಸ ಇವತ್ತು ನಾವು ಅಲ್ಲಿ ಒಂದು ನಾಡದೇವಿ ಉತ್ಸವದ ಮುಖಾಂತರ ನಾವು ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಅತ್ಯಂತ ವೈಭವ ಪೂರ್ವಕವಾಗಿ ನಾವು ದೇವಿಯ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಅದಕ್ಕೆಲ್ಲೇ ಸುತ್ತಮುತ್ತಲಿನ ಜನತೆ ಮತ್ತು ಗ್ರಾಮಸ್ಥರು ಮತ್ತು ಅಂಬಾಭವನಿ ಎಜುಕೇಶನ್ ಟ್ರಸ್ಟ್ ಮತ್ತು ಜಗದಂಬಾ ಸಂಸ್ಥೆ ಅಡಿಯಲ್ಲಿ ಇವತ್ತು 48ನೇ ವರ್ಷದ ಈ ನಾಡದೇವಿ ಉತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ನಾವು ಆಚರಣೆ ಮಾಡ್ತೀವಿ. ಇವತ್ತು ಆ ತಾಯಿಗೆ ಪ್ರಾರ್ಥನೆ ಮಾಡೋದಷ್ಟೇ. ಇವತ್ತು ಭೀಕರವಾಗಿರ್ತಕ್ಕಂಥ ಒಂದು ಬರಗಾಲ, ಅದರಲ್ಲಿ ಬಿಜಾಪುರ ವಿಶೇಷತೆ, ಈ ಬಿಜಾಪುರ ಜಿಲ್ಲೆಯ ಜನತೆಗೆ ಮತ್ತು ನಾಡಿನ ಜನತೆಗೆ ಬರತಕ್ಕಂಥ ಭೀಕರ ಬರಗಾಲ ಮತ್ತು ನೆರೆ ಹಾವಳಿಯ ಒಂದು ಯಾವುದೇ ರೀತಿಯಿಂದ ತೊಂದರೆ ಆಗದ ಹಾಗೆ ನೋಡ್ಕೊಳ್ಳಿ ಅಂತೇಳಿ ಆ ದೇವಿಯಲ್ಲಿ ಪ್ರಾರ್ಥನೆ ಮಾಡಿ ಬರತಕ್ಕಂತಹ 29ನೇ ತಾರೀಕಿನಲ್ಲಿ ನಾವು ಕೂಡ ಪತ್ರಿಕಾ ಮಾಧ್ಯಮಗಳು ಮತ್ತು ದೂರದರ್ಶನ ಬಂದು ಆ ಹಳ್ಳಿಯ ಏನು ಉತ್ತರ ಕರ್ನಾಟಕದ ಒಂದು ದಸರಾ ಇದೆ ಅದನ್ನು ಸಂಪೂರ್ಣವಾಗಿ ಎಲ್ಲ ಜನತೆಗೆ ಮುಗಿಸುವಂಥ ಕೆಲಸ ಮಾಡಬೇಕಂತೇಳಿ ಈ ವೇದಿಕೆ ಮುಖಾಂತರ ತಮ್ಮಲ್ಲಿ ಕೂಡ ನಾ ಮನವಿ ಕೂಡ ಮಾಡ್ತೇನೆ. ಏನು ಬೇಕು ಹಿಂದಿನ ಹಳಿ ಇತಿಹಾಸ ನೆನಪುವಂಥದ್ದು ಎಲ್ಲ ಆಟ ಮಾತುಗಳು ಮತ್ತು ಜನಪದ ಕಲೆಗಳನ್ನು ನಾವು ಇವತ್ತು ಅಲ್ಲಿ ಅಲ್ಲ ಈ ಸರಿ ನಮ್ಮ ಬಿಜಾಪುರ ಜಿಲ್ಲೆ ನಾಯಕರೇ ಬರ್ತಾರೆ, ಪಕ್ಷಾತೀತವಾಗಿ ಎಲ್ಲ ನಾಯಕರು ಕೂಡ ಇಲ್ಲ. ಎರಡನೇ ವರ್ಷ ರೀ ಸರ್ ಕೃಷಿ ಮೇಳ, ಎರಡನೇ ವರ್ಷ ಕೃಷಿ ಮೇಳ. ಆನಂತರ ರೈತರಿಗೆ ಅನುಕೂಲ ಆಗುವ ಹಾಗೆ ಅಲ್ಲಿ ಅವರಿಗೆ ಒಂದು ಇದನ್ನು ಮಾಹಿತಿ ಕೂಡ ಕೇಂದ್ರ ಕೂಡ ನಾವು ಮಾಡ್ತೀವಿ. ಹೌದು ಸಾಲು ಎಲ್ಲರೂ ಮಾಡ್ತಾರೆ. ಸಾಲು ಕನಿಷ್ಠ ಒಂದು 20 ಸಾಲುಗಳನ್ನು ರೈತರು ತಮ್ಮ ಹೊಲದಲ್ಲಿ ಬೆಳೆದಿರ್ತಕ್ಕಂಥ ಫಲಸಗಳನ್ನು ಅವು ಎಲ್ಲ ತಂದು ಅಲ್ಲಿ ಪ್ರದರ್ಶನ ಕೂಡ ಮಾಡ್ತಾರೆ. ಅದು ಖರ್ಚದೊಂದಕ್ಕಿಂತ ಭಕ್ತಾದಿಗಳೇ ಜಾಸ್ತಿ ಇದ್ದಾರೆ ಸರ್. ಅವರು ತಮ್ಮ ತಮ್ಮ ಜವಾಬ್ದಾರಿಗಳನ್ನು ಅವರು ನಿಭಾಯಿಸ್ಕೊಂಡು ಹೋಗ್ತಾರೆ. ಅಷ್ಟು ಇಷ್ಟು ಅಂತೇಳಿ ಜಾತ್ರೆಗೆ ಯಾವುದೇ ಒಂದು ಶಕ್ತಿ ಇಲ್ಲ ಸರ್. ತಾಯಿಯ ಏನು ಶಕ್ತಿ ಅದ ಆ ಶಕ್ತಿ ಪ್ರಕಾರ
ಸಮಸ್ಯೆ ಅಂದ್ರೆ ಪುರುಷರದು ಒಂದು 25 ತಂಡಗಳ ಮೇಲೆ ಹೊರ ರಾಜ್ಯದಿಂದ ಅಂತ ಬರ್ತಾ ಬರ್ತಾರೆ, ಹೊರ ರಾಜ್ಯದಿಂದ 4 ತಿಂಗಳು ಬರ್ತಾರೆ. ಎಲ್ಲೆಲ್ಲ? ಮಹಾರಾಷ್ಟ್ರಕ್ಕೆ ಬರ್ತಾರೆ. ನಮ್ಮ ಬಾರ್ಡರ್ ಅದೇ ಇದೆ. ಯಾವ ಟೀಮ್ ನಾನು ಆಡ್ತೀರಿ ಅಂತ ಸರ್? ಕಬಡ್ಡಿ ರಾಮಪ್ಪ ಲಮ್ಮಾಡಿ ಆಡಿದ್ರು ಅಲ್ಲ. ನಾನು ಕಬಡ್ಡಿ ಪ್ಲೇಯರ್ ಇರುತ್ತೆ, ನಾನು ರಾಜ್ಯ ಮಟ್ಟದ ತಕ್ಕ ನಾ ಸ್ಕೂಲ್ ಅವಸರ ಹೋಗಿ ಬಂದವನೇ ಇದೆ. ಈಗ ಏನು ಪಾರ್ಟಿಸಿಪೇಟ್ ಮಾಡ್ತೀರಿ ಅಂತ ಯಾವ ಗೇಮ್ ನಿಮ್ದು ಅವಕಾಶ ಇದ್ರೆ ಆಡೋಣ ಅಂತ ಸರ್. ಮನೆ ಸೈಕಲ್ ಹೊಡೆಯ ಮುಖಾಂತರ ಆಗಿದ್ದು ಕಬಡ್ಡಿ ಕಬಡ್ಡಿ ಮುಖಾಂತರ ಮಾಡುತ್ತೆ. ಫುಲ್ ಮಿಂಚಿ ಸೈಕಲ್ ತೊಗೊಂಡು ಫುಲ್ ಮಿಂಚಿದ್ರೆ ಅಲ್ಲೇ ಸರ್.